ವಿಶ್ವಕಪ್ ಸಮರದಲ್ಲಿ ಕಿಂಗ್ ಕೊಹ್ಲಿ ಅಪರ ಮುಂದುವರೆದಿದ್ದ ಎಂಸಿಜಿಯಲ್ಲಿ ಪಾಕಿಸ್ತಾನ ವಿರುದ್ಧ ಗರ್ಜಿಸಿದ್ದ ವಿರಾಟ್ ಎಸ್ಸಿಜಿಯಲ್ಲಿ ನೆದರ್ಲ್ಯಾಂಡ್ ವಿರುದ್ಧವೂ ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ಆ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ 35ನೇ ಅರ್ಧ ಶತಕ ದಾಖಲಿಸಿದ್ರು ಕೆಎಲ್ ರಾಹುಲ್ ಔಟ್ ಆದ ನಂತರ ಫೀಲ್ಡ್ಗಿಳಿದ ಕೊಹ್ಲಿ ಆರಂಭದಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿ ಆಡಿದ್ರು ಅದಾಗಲೇ ಕ್ರೀಸ್ನಲ್ಲಿ ಸೆಟ್ ಆಗಿದ್ದ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಹೆಚ್ಚು ಸ್ಟ್ರೈಕ್ ನೀಡಿದ್ರು ಆದರೆ ನಂತರ ಗೇರ್ ಚೇಂಜ್ ಮಾಡಿದ ಕೊಹ್ಲಿ ನೆದರ್ಲ್ಯಾಂಡ್ಸ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಎರಡನೇ ವಿಕೆಟ್ಗೆ ರೋಹಿತ್ ಶರ್ಮಾ ಜೊತೆ ಕೊಹ್ಲಿ 73 ರನ್ಗಳ ಜೊತೆಯಾಟವಾಡಿದ್ರು ಅಲ್ಲದೆ ಮೂರನೇ ವಿಕೆಟ್ಗೆ ಸೂರ್ಯಕುಮಾರ್ ಜೊತೆಗೆ 95 ರನ್ ಕಲೆ ಹಾಕಿದ್ರು ಒಂದೆಡೆ ಸೂರ್ಯ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಅಬ್ಬರಿಸ್ತಿದ್ರೆ ಕೊಹ್ಲಿ ಸೂರ್ಯಗೆ ತಕ್ಕ ಸಾಥ್ ನೀಡಿದ್ರು ಎಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡಿದ ಕೊಹ್ಲಿ 44 ಎಸೆತಗಳಲ್ಲಿ ಅಜಯ 62 ರನ್ ಗಳಿಸಿದ್ರು ಕೊಹ್ಲಿಯ ಈ ಇನ್ನಿಂಗ್ಸ್ನಲ್ಲಿ 3 ಫೋರ್ 2 ಭರ್ಜರಿ ಸಿಕ್ಸರ್ ಸೇರಿದ್ವು ಆಸ್ಟ್ರೇಲಿಯಾದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ದಾಖಲೆ ಹೊಂದಿದ್ದಾರೆ ಆಸಿಸ್ನ ಬೌನ್ಸಿ ಪಿಚ್ಗಳಲ್ಲಿ ವಿಶ್ವದ ಇತರೆ ಬ್ಯಾಟರ್ಗಳು ರನ್ ಗಳಿಸಲು ಪರದಾಡ್ತಾರೆ ಆದರೆ ಕೊಹ್ಲಿ ಇದೇ ಪಿಚ್ಗಳಲ್ಲಿ ಅದರಲ್ಲೂ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಜಬರ್ದಸ್ತ್ ಆಟದ ಮೂಲಕ ಮಿಂಚಿದ್ದಾರೆ ಈವರೆಗೂ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ವಿರಾಟ್ ಕೊಹ್ಲಿ 5 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ 99.33 ಸರಾಸರಿ 144.66 ಸ್ಟ್ರೈಕ್ ರೇಟ್ನಲ್ಲಿ 298 ರನ್ ಗಳಿಸಿದ್ದಾರೆ 15 ಬೌಂಡರಿ 10 ಸಿಕ್ಸರ್ಗಳನ್ನು ಕೊಹ್ಲಿ ಸಿಡಿಸಿದ್ದಾರೆ ಒಟ್ಟಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಕೊಹ್ಲಿ ಆರ್ಭಟ ಮುಂದುವರೆದಿದೆ ಭಾನುವಾರ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯುವ ಪಂದ್ಯದಲ್ಲೂ ಕೊಹ್ಲಿ ಮಿಂಚಲಿ ಅನ್ನೋದೇ ಅಭಿಮಾನಿಗಳ ಆಶಯ